हेलो फ्रेंड्स, कन्नड माध्यम महिले मत्तु मक्कळिगागि नानु आरंभिसिरुव इंग्लिश सरणी व्हाट यू सो दैट यू रीप अंदरे नावु बित्तिद्दन्नु बेळेयुत्तेवे अथवा राशि माडुत्तेवे अंदरे नम्म नावु याव विचारवन्नु बित्तुत्तेवे अदर फलवे नम्म जीवनदल्लि काणुत्तेवे एन्नुव इंग्लिश अथवा मत्तु कन्नड गादे इदे। नन्न मोदलने वीडियोदल्लि नानु इदन्नु कन्नडदल्लि हाकिद्देनि। नानु इदरल्लि ई वीडियोदल्लि इदन्नु लाइन बै लाइन वर्ड बै लाइन वर्ड बै वर्ड इंग्लिश मत्तु कन्नडदल्लि हेगे बरेयबेकु अथवा इन्नोंदक्के हेगे ट्रांसलेट माडबेकेंदु हेळ्तेने, याकेंद्रे कन्नड मत्तु इंग्लिश माध्यमदवरिगे इदु तुंबा उपयोगवागुत्तदे हागू इदु एल्ल माध्यमदवरिगू इदर टेक्निक गोत्तायितु अंदरे अवरु तुंबा ईसियागि ट्रांसलेशन माडबहुदु। नोडि, नन्न उद्देश सब्स्क्रिप्शन्स् पडेयुवुदु अल्ल, नन्न उद्देश बहळष्टु विद्यार्थिगळिगे नन्न चानल् रीच् आगबेकु हागू अवरु ल्याङ्ग्वेज् ट्रान्स्लेशन् ಪಡೆದುಕೊಳ್ಳಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶವಾಗಿದೆ। ನಾನು ನನ್ನ ವಿಡಿಯೋಗಳನ್ನು ನೋಡುವವರಿಗೆ ಎಲ್ಲರಿಗೂ ಹೇಳ್ತೇನೆ, ನೀವು ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಿದರೆ ಬಹಳ ಮಕ್ಕಳಿಗೆ ಇದರಿಂದ ಉಪಯೋಗವಾಗುತ್ತದೆ। ನಾನು ಈಗ ಇದನ್ನು ಹೇಳುತ್ತೇನೆ ನೋಡಿ। ಇಂಪಾರ್ಟೆಂಟ್ ಪಾಯಿಂಟ್ಸ್, ಥಾಟ್ಸ್ ಅಂದರೆ ವಿಚಾರಗಳು, ಗುಡ್ ಅಂದರೆ ಒಳ್ಳೆಯ, ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞ, ಡಿಸಿಪ್ಲಿನ್ ಅಂದರೆ ಶಿಸ್ತು, ಹೆಲ್ತ್ ಅಂದರೆ ಆರೋಗ್ಯ, ಫಿಲಾಂಥ್ರಪಿ ಅಂದರೆ ಲೋಕೋಪಕಾರಿ, ಅಚೀವ್ಮೆಂಟ್ಸ್ ಅಂದರೆ ಸಾಧನೆಗಳು, ಪ್ಯಾಟ್ರಿಯಾಟಿಸಮ್ ಅಂದರೆ ದೇಶಭಕ್ತಿ, ಬ್ಯಾಡ್ ಥಾಟ್ಸ್ ಅಂದರೆ ಕೆಟ್ಟ ವಿಚಾರಗಳು, ಲೇಜಿನೆಸ್ ಅಂದರೆ ಸೋಮಾರಿತನ, ನಾಟ್ ಹ್ಯಾವಿಂಗ್ ಫೋಕಸ್ ಅಂದರೆ ಗುರಿಹೀನ। ಆಮೇಲೆ ನೋಡಿ, ನೇಚರ್ ಅಂದರೆ ಪ್ರಕೃತಿ, ಪೊಲ್ಯೂಷನ್ ಅಂದರೆ ಮಾಲಿನ್ಯ, ಎಫೆಕ್ಟ್ಸ್ ಅಂದರೆ ಪ್ರಭಾವಗಳು, ಆಕ್ಷನ್ ಅಂದರೆ ಕೆಲಸ। ನೋಡಿ, ಇದನ್ನು ನಾನು ಈಗ ನಿಮಗೆ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ। ಪ್ರವರ್ಬ್ಸ್ ಆರ್ ದ ಸೇಯಿಂಗ್ಸ್ ಆಫ್ ದ ಕಾಮನ್ ಮ್ಯಾನ್, ದೇ ಕಮ್ ಫ್ರಮ್ ದೇರ್ ಲೈಫ್ ಎಕ್ಸ್ಪೀರಿಯನ್ಸಸ್। ನೋಡಿ, ಪ್ರವರ್ಬ್ಸ್ ಅಂದರೆ ಗಾದೆಗಳು, ಹೇಳಿಕೆಗಳು, ಆರ್ ದ ಯಾವುದರ ಇವೆ, ಆರ್ ದ ಸೇಯಿಂಗ್ಸ್ ಆಫ್ ಆಫ್ ಯಾವುದರ ಇವೆ, ಕಾಮನ್ ಮ್ಯಾನ್ ಅಂದರೆ ಪ್ರವರ್ಬ್ಸ್ ಆರ್ ದ ಜಂಗ ದ ಸೇಯಿಂಗ್ಸ್ ಆಫ್ ದ ಕಾಮನ್ ಮ್ಯಾನ್ ಅಂದರೆ ಗಾದೆಗಳು, ಜನಸಾಮಾನ್ಯರ ಹೇಳಿಕೆಗಳು ಅಥವಾ ನುಡಿಗಳು, ಅವು ಅವರ ಜೀವನದ ಅನುಭವದಿಂದ ಹುಟ್ಟಿವೆ। ನೋಡಿ, ದೇ ಕಮ್ ಫ್ರಮ್ ದೇರ್ ಲೈಫ್ ಎಕ್ಸ್ಪೀರಿಯನ್ಸಸ್, ದೇ ಅಂದರೆ ಅವು, ದೇ ಕಮ್ ಅಂದರೆ ಬರುವವು, ಎಲ್ಲಿಂದ ಬರುವುದರು, ಫ್ರಮ್ ಅಂದರೆ ಅವರ, ದೇ ಕಮ್ ಫ್ರಮ್ ಅದು ಅವರ, ಬರುವವು ಯಾವುದರಿಂದ ಬರುವವು, ದೇರ್ ಅಂದರೆ ಅವರ, ಲೈಫ್ ಎಕ್ಸ್ಪೀರಿಯನ್ಸಸ್ ಅಂದರೆ ಅವರ ಜೀವನ ಅನುಭವದಿಂದ ಅವು ಬರುತ್ತವೆ। ನೆಕ್ಸ್ಟ್ ನೋಡಿ, ದಿಸ್ ಪ್ರವರ್ಬ್ ಈಸ್ ಅಬೌಟ್ ದ ಸ್ಟ್ರೆಂತ್ ಆಫ್ ಅವರ್ ಥಾಟ್ಸ್। ನೋಡಿ, ದಿಸ್ ಪ್ರವರ್ಬ್, ದಿಸ್ ಅಂದರೆ ಇದು ಪ್ರವರ್ಬ್, ಈ ಪ್ರವರ್ಬ್ ಈಸ್ ಅಂದರೆ ಇದೆ, ಯಾವುದರ ಅಬೌಟ್ ಅಂದರೆ ಬಗ್ಗೆ, ದ ಸ್ಟ್ರೆಂತ್ ಶಕ್ತಿಯ ಬಗ್ಗೆ, ಯಾವುದರ ಶಕ್ತಿಯ ಬಗ್ಗೆ, ಆಫ್ ಯಾವುದರ ಶಕ್ತಿ, ನಮ್ಮ ಥಾಟ್ಸ್ ಅಂದರೆ ನಮ್ಮ ವಿಚಾರಗಳ ಶಕ್ತಿಯ ಬಗ್ಗೆ ಈ ಗಾದೆ ಮಾತು ಹೇಳಿಕೊಡುತ್ತದೆ। ಈ ಗಾದೆಯು ನಮ್ಮ ಯೋಚನೆಗಳ ಶಕ್ತಿಯ ಬಗ್ಗೆ ಹೇಳುತ್ತದೆ। ಆಸ್ ನೋಡಿ, ಥರ್ಡ್ ಲೈನ್, as we all know that, namagelli as andre nodi hage tara idannu idar artha kodutu, as we all know that, namage namagellarigo gottiruva hage, as we andre now, all andre ellaru, nondu gottiruva, that andre adu bagge, as we all know that andre namagellarigo gottiruva hage, seeds of the harvest, seeds andre beejagalu of the harvest, harvest andre rashiyo, ಆರ್ ಸೇಮ್ ಅಂದರೆ ಸೇಮ್ ಆಗಿದೆ, ಯಾವುದರ ಇದೆ, ಆ್ಯಸ್ ಅಂದರೆ ಯಾವುದರ ಥರ ಇದೆ, ಆ್ಯಸ್ ದ್ಯಾಟ್ ವಿ ಹ್ಯಾವ್ ಸೋಡ್ ಇನ್ ಅವರ್ ಫೀಲ್ಡ್, ಆ್ಯಸ್ ವಿ ಹ್ಯಾವ್, ಆ್ಯಸ್ ವಿ ಅಂದರೆ ನಾವು, ಹ್ಯಾವ್ ಅಂದರೆ ಮಾಡಿದ್ದೇವೆ, ಏನು ಮಾಡಿದ್ದೇವೆ, ಹ್ಯಾವ್ ಸೋಡ್ ಅಂದರೆ ಬಿತ್ತಿದ್ದೇವೆ, ಇನ್ ಅವರ್ ಫೀಲ್ಡ್ಸ್, ಇನ್ ಅಂದರೆ ಅಲ್ಲಿ, ಅವರ್ ಅಂದರೆ ನಮ್ಮ, ಫೀಲ್ಡ್ಸ್ ಅಂದರೆ ಹೊಲದಲ್ಲಿ, ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಲದಲ್ಲಿ ಯಾವ ಬೀಜ ಬಿತ್ತುತ್ತೇವೆಯೋ ನಾವು ಅದರದೇ ರಾಶಿಯನ್ನು ಮಾಡುತ್ತೇವೆ। ನೆಕ್ಸ್ಟ್ ನೋಡಿ, ಅವರ್ ಓನ್ ಥಾಟ್ಸ್ ಡಿಸೈಡ್ಸ್ ಅವರ್ ಲೈಫ್। ನೋಡಿ, ಅವರ್ ಅಂದರೆ ನಮ್ಮ, ಅವರ್ ಅಂದರೆ ನಾವು, ಓನ್ ಅಂದರೆ ನಮ್ಮ, ಥಾಟ್ಸ್ ಅಂದರೆ ವಿಚಾರಗಳು, ಡಿಸೈಡ್ಸ್ ಅಂದರೆ ನಿರ್ಧರಿಸುತ್ತವೆ, ಅವರ್ ಅಂದರೆ ನಮ್ಮ ಲೈಫ್ ಅಂದರೆ ನಮ್ಮ ಆಲೋಚನೆ, ಅವರ್ ಓನ್ ಥಾಟ್ಸ್ ನಮ್ಮ ಆಲೋಚನೆಗಳೇ ನಮ್ಮ ಜೀವನ, ಲೈಫ್, ಕರಿಯರ್, ರಿಲೇಷನ್ಶಿಪ್ಸ್, ವೃತ್ತಿ ಮತ್ತು ಸಂಬಂಧಗಳನ್ನು ನಿರ್ಧರಿಸುತ್ತವೆ। ನೋಡಿ, ನಾವು ಹೇಗೆ ಯೋಚಿಸುತ್ತೇವೆಯೋ ಅದರಲ್ಲಿ ಎಷ್ಟು ಕಷ್ಟ ಬಂದರೂ ಆ ಸಂಬಂಧಗಳನ್ನು ಅಥವಾ ಆ ವೃತ್ತಿಯನ್ನು ನಾವು
ಮಾಡುತ್ತೇವೆ ಅದನ್ನು ನಾವು ಬಿಟ್ಟು ಕೊಡುವುದಿಲ್ಲ ಅಂದರೆ ನಾವು ವಿಚಾರ ಮಾಡಿದ್ದನ್ನು ನಾವು ಸಾಧಿಸಿಯೇ ತೀರುತ್ತೇವೆ ಯಾಕೆಂದರೆ ನಾವು ಅದನ್ನು ಅಷ್ಟು ಸ್ಪಷ್ಟವಾಗಿ ನಮ್ಮ ಹೊಲದಲ್ಲಿ ಮನಸ್ಸಿನ ಹೊಲದಲ್ಲಿ ನಾವು ಅದನ್ನು ಬಿತ್ತಿದಾಗ ನಾವು ಅದರದ ಫಲವನ್ನು ಕಾಣುತ್ತೇವೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಪಾಯಿಂಟ್ಸ್ ಆಗಿದೆ ನೋಡಿ ಈ ಪಾಯಿಂಟ್ಸ್ ಗಳನ್ನು ನೀವು ಬೇರೆ ಬೇರೆ ಪಾಯಿಂಟ್ಸ್ ಅನ್ನು ಇದರಲ್ಲಿ ನೀವು ಆಡ್ ಮಾಡಿಕೊಂಡು ನಿಮ್ಮ ಉಪಯೋಗಕ್ಕೆ ತಕ್ಕಂತೆ ನೀವು ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳಬಹುದು ಇಫ್ ವಿ ಸೋ ಗುಡ್ ಥಾಟ್ಸ್ ಇಫ್ ವಿ ಸೋ ಅಂದರೆ ಬಿತ್ತುವುದು ಸೋ ಅಂತಂದ್ರೆ ಬಿತ್ತುವುದು ರೀಪ್ ಅಂದರೆ ರಾಶಿ ಮಾಡುವುದು ನೋಡಿ ನಾವು ಏನನ್ನು ಬಿತ್ತುತ್ತೀವಿ ಅದನ್ನು ರಾಶಿ ಮಾಡುತ್ತೆ इफ वि सो 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 अंतर बितर गुड थॉट्स अंदर वाले विचार आफ् यार नोड़ ग्रैटिट्यूड अंदर कृतज्ञते डिसिप्लिन अंदर शिस्तु हेल्थ अंदर नम आरोग्य काळजी फिलांथ्रफी अंदर लोकोपकारी गुण पैट्रियाटिसम अंदर देश पैट्रियाटिसम एंड फोकस आन गोल्स अंदर पैट्रियाटिसम अंदर देशभक्ति एंड अंदर मत फोकस आन गोल्स अंदर ना नम गोल्स अंतर ನಮ್ಮ ನಾವು ಏನೇನು ಲಕ್ಷ್ಯದ ಬಗ್ಗೆ ನಾವು ಅದರ ಮೇಲೆ ನಾವು ದೃಷ್ಟಿಯನ್ನು ಕೇಂದ್ರೀಕರಿಸಿದರೆ ಏನಾಗುತ್ತದೆ ಇನ್ ಅವರ್ ಮೈಂಡ್ಸ್ ನಮ್ಮ ಮನಸ್ಸಿನಲ್ಲಿ ಇನ್ ಅವರ್ ಮೈಂಡ್ಸ್ ಅಂದರೆ ಮನಸ್ಸಿನಲ್ಲಿ ದ್ಯಾನ್ ವಿ ಶುವರ್ಲಿ ರೀಪ್ ಅಂದರೆ ನಾವು ಶುವರ್ಲಿ ಅಂತ ಖಚಿತವಾಗಿಯೂ ರೀಪ್ ಅಂದರೆ ರಾಶಿಯನ್ನು ಮಾಡುತ್ತೇವೆ ದ ಹಾರ್ವೆಸ್ಟ್ ಆಫ್ ಹ್ಯಾಪಿನೆಸ್ ಅಂದರೆ ನಾವು ಫಲವನ್ನು ಬರುತ್ತದೆ ನೋಡಿ ರೀಪ್ ಅಂದರೆ ರಾಶಿ ಮಾಡುವುದು ಹಾರ್ವೆಸ್ಟ್ ಅಂದರೆ ನಾವು ರಾಶಿ ಮಾಡಿದ ಫಲಕ್ಕೆ ಏನಂತಾರೆ ಹಾರ್ವೆಸ್ಟ್ ಅಂತಾರೆ ಹ್ಯಾಪಿನೆಸ್ ಅಚೀವ್ಮೆಂಟ್ಸ್ ಆ್ಯಂಡ್ ಕಂಟೈನ್ಮೆಂಟ್ ಅಚೀವ್ಮೆಂಟ್ಸ್ ಅಂತಂದರೆ ಸಾಧನೆಗಳು ಕಂಟೈನ್ಮೆಂಟ್ ಅಂದರೆ ಶಾಂತಿಯನ್ನು ಸಿಗುತ್ತದೆ ನೋಡಿ ಶಾಂತಿ ಸಮಾಧಾನ ನಾವು ಏನು ಅಂದುಕೊಂಡಿದ್ದೇವೆ ಆ ಕೆಲಸವಾದಾಗ ನಮಗೆ ತುಂಬ ಶಾಂತಿಯು ಸಿಗುತ್ತದೆ ಈ ಈ ಲೈನ್ ಇದನ್ನು ಹೇಳುತ್ತದೆ ಒಂದು ವೇಳೆ ನಾವು ಒಳ್ಳೆಯ ವಿಚಾರಗಳಾದ ಕೃತಜ್ಞತೆ ಶಿಸ್ತು ಆರೋಗ್ಯ ಲೋಕೋಪಕಾರಿ ಕೆಲಸಗಳು ದೇಶಭಕ್ತಿ ಮತ್ತು ಲಕ್ಷ್ಯವನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿದರೆ ಆಗ ನಾವು ನಿಶ್ಚಿತವಾಗಿಯೂ ಸಂತೋಷ ಸಾಧನೆಗಳ ಮತ್ತು ತೃಪ್ತಿಯ ರಾಶಿಯನ್ನು ಮಾಡಬಹುದು ನೆಕ್ಸ್ಟ್ ನೋಡಿ ಅಚೀವ್ಮೆಂಟ್ಸ್ ಆಫ್ ಗ್ರೇಟ್ ಪೀಪಲ್ ಬುದ್ಧ ಗಾಂಧಿ ಐನ್ಸ್ಟೈನ್ ಜಗದೀಶ್ ಚಂದ್ರ ಬೋಸ್ ಅನ್ಕೌಂಟೇಬಲ್ ಎಕ್ಸಾಂಪಲ್ಸ್ ಆಗಿದೆ ನೋಡಿ ಇಷ್ಟೊಂದು ಜನರ ಮಹತ್ವದ ಸಾಧನೆಗಳಿವೆ ನೋಡಿ ಇವನ್ನು ನೋಡಿ ನಾವು ತಿಳಿದುಕೊಳ್ಳಬಹುದು ಅವರು ಚಿಕ್ಕವರಿದ್ದಾಗಲೇ ಅಥವಾ ಒಂದು ಬೀಜವನ್ನು ಬಿತ್ತಿದರು ಅದು ಮುಂದೆ ನೋಡಿ ಬುದ್ಧರವರ ಬಗ್ಗೆ ಗೊತ್ತು ಗಾಂಧಿಯವರ ಬಗ್ಗೆ ಗೊತ್ತು ಐನ್ಸ್ಟೈನ್ ಅವರ ಸಾಧನೆಗಳು ಗೊತ್ತು ಜಗದೀಶ್ ಚಂದ್ರರ ಸಾಧನೆಗಳು ಗೊತ್ತು ನೀವು ಸಾವಿರಾರು ಜನರ ಬಗ್ಗೆ ಬರೆಯಬಹುದು ತಮ್ಮ ಬಗ್ಗೆಯೂ ಕೂಡ ಬರೆಯುವುದು ಯಾರೂ ಚಿಕ್ಕವರಲ್ಲ ಎಲ್ಲ ತಾವು ತಮ್ಮ ಪ್ರತಿಯೊಬ್ಬರು ತಮ್ಮ ಜೀವನದ ಸಂಘರ್ಷವನ್ನು ತಿಳಿದು ನಾವು ಕೂಡ ಈ ರೀತಿ ನಮ್ಮ ಬಗ್ಗೆಯೂ ನಾವು ಬರೆಯಬಹುದು ಸಾಧನೆಗಳನ್ನು ಮಾಡಿದ ಮಹಾನ್ ಪುರುಷರಾದ ಬುದ್ಧ ಗಾಂಧಿ ಐನ್ಸ್ಟೈನ್ ಜಗದೀಶ್ ಚಂದ್ರ ಬೋಸ್ ಮತ್ತು ಅಗಣ್ಯ ಉದಾಹರಣೆಗಳಿವೆ ಲೇಸಿನೆಸ್ ಇಲ್ ಥಾಟ್ಸ್ ಮೇಕ್ಸ್ ಪರ್ಸನ್ ಗೋಲ್ಲೆಸ್ ಲೇಸಿನೆಸ್ ಅಂದರೆ ನೋಡಿ ಸೋಮಾರಿತನ ಇಲ್ ಥಾಟ್ಸ್ ಅಂದರೆ ಕೆಟ್ಟ ವಿಚಾರಗಳು ಮೇಕ್ಸ್ ಅಂದರೆ ಮಾಡುತ್ತವೆ ಪರ್ಸನ್ ಅಂದರೆ ಮನುಷ್ಯನನ್ನು ಗೋಲ್ಲೆಸ್ ಅಂದರೆ ಆತನಿಗೆ ಗುರಿಹೀನನನ್ನಾಗಿ ಮಾಡುತ್ತೇವೆ ಹೀ ವೇಸ್ಡ್ ಆನ್ ದ ಫ್ಯಾಮಿಲಿ ಆ್ಯಂಡ್ ಸೊಸೈಟಿ ನೋಡಿ ಫ್ರೆಂಡ್ಸ್ ಹೀ ವೇಸ್ಡ್ ಆನ್ ಅಂದರೆ ವೇ ಅಂದರೆ ಭಾರ ವೇಸ್ಡ್ ಆನ್ ಅನ್ನು ಕುಗ್ಗಿಸುತ್ತಾನೆ ಕೆಳಗೆ ತರುತ್ತಾನೆ ದ ಫ್ಯಾಮಿಲಿ ಆ್ಯಂಡ್ ಸೊಸೈಟಿ ಮನೆ ಮತ್ತು ಸಮಾಜವನ್ನು ಲೇಸಿನೆಸ್ಸಿನಿಂದ ಏನಾಗುತ್ತದೆ ಅದು ತಾನಷ್ಟೇ ಮುಳುಗುವುದಿಲ್ಲ ಬೇರೆ ಎಲ್ಲ ಜನರನ್ನು ಆತನು ಮುಳುಗಿಸುತ್ತಾನೆ ಸೋಮಾರಿತನ ಕೆಟ್ಟ ವಿಚಾರಗಳಿಂದ ಮನುಷ್ಯನು ಗುರಿಹೀನನಾಗುತ್ತಾನೆ ಅವನು ಪರಿವಾರ ಮತ್ತು ಸಮಾಜವನ್ನು ಕುಗ್ಗಿಸುತ್ತಾನೆ ದ ಕಾಲ್ ಆಫ್ ಟೈಮ್ ಇಸ್ ಟು ಕ್ರಿಯೇಟ್ ನೋಡಿ ಇದಷ್ಟೇ ಜೀವನವಲ್ಲ ನಾವು ಏನಾದರೂ ಸಾಧಿಸಬೇಕು ಈ ಕಾಲ್ ಆಫ್ ದ ಟೈಮ್ ಏನು ಇದೆ ಅಂದರೆ ನಮ್ಮ ಪ್ರಕೃತಿಯು ನಮ್ಮನ್ನು ಕರೆಯುತ್ತಿದೆ ನೋಡಿ ಇದು ಪ್ರತಿಯೊಬ್ಬರು ತಮ್ಮ ತಮ್ಮ ವಿಚಾರಗಳನ್ನು ನಾವು ಈ ಗಾದೆಯಲ್ಲಿ ಹಾಕಿ ಇದನ್ನು ಸ್ವಲ್ಪ ಹೈಯರ್ ಲೆವೆಲ್ಗೆ ಒಯ್ದು ತೆಗೆದುಕೊಂಡು ಹೋಗಬೇಕು ದ ಕಾಲ್ ಆಫ್ ಟೈಮ್ ಇಸ್ ಟು ಕ್ರಿಯೇಟ್ ಅವೇರ್ನೆಸ್ ಫಾರ್ ಅವರ್ ಮದರ್ ನೇಚರ್ ವಿ ಹ್ಯಾವ್ ಆಲ್ರೆಡಿ ಸೋಡ್ ದ ಸೀಡ್ ಆಫ್ ಡಿಸ್ಟ್ರಕ್ಷನ್ ಆ್ಯಂಡ್ ಇಟ್ಸ್ ಗಿವಿಂಗ್ ಫ್ರೂಟ್ಸ್ ನೋಡಿ ಸಮಯದ ಕರೆ ಹೇಳುತ್ತಿದೆ ನಮ್ಮ ಪ್ರಕೃತಿಯನ್ನು ಕಾಪಾಡುವ ಜಾಗೃತಿ ಮೂಡಿಸಿ ಎಂದು ನಾವು ಈಗಾಗಲೇ ವಿನಾಶದ ಬೀಜವನ್ನು ಬಿತ್ತಿದ್ದೇವೆ ಡಿಸ್ಟ್ರಕ್ಷನ್ ಅಂದರೆ ವಿನಾಶದ ಬೀಜ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಫ್ರೂಟ್ಸ್ ಅಂದರೆ ಈಗ ಅದು ಫಲವನ್ನು ಇಟ್ ಈಸ್ ಗಿವಿಂಗ್ ಈಗ ಅದು ಕೊಡುತ್ತಿದೆ ಅವೇರ್ನೆಸ್ ಅಂದರೆ ನಿಮಗೆಲ್ಲರೂ ಗೊತ್ತಿರೋ ಜಾಗೃತಿ ಇಟ್ ಈಸ್ ಕಾಲ್ ಆಫ್ ಟೈಮ್ ನೋಡಿ ಸಮಯ ಕಾಲ್ ಅಂದರೆ ಕರೆ ಟೈಮ್ ಅಂದರೆ ಸಮಯ ಈಸ್ ಟು ಕ್ರಿಯೇಟ್ ಅಂದರೆ ನೀವು ಹುಟ್ಟಿಸಬೇಕು ಜಾಗೃತಿ ಮೂಡಿಸಬೇಕು ಈಸ್ ಟು ಕ್ರಿಯೇಟ್ ಫಾರ್ ಅವರ್ ಮದರ್ ನೇಚರ್ ಅಂದರೆ ತಾಯಿ ಭೂಮಿ ಭೂತಾಯಿಗೆ ನಾವು ನೋಡಿ ಇದನ್ನು ನಾನು ಇಷ್ಟು ಸಿಂಪಲ್ ಆಗಿ ಚೆನ್ನಾಗಿ ಹೇಳಿದ್ದೇನೆ
ನೋಡಿ, ಈ ರೀತಿಯಾಗಿ ನಾವು ನಮ್ಮ ವಿಚಾರಗಳನ್ನು ಸ್ವಲ್ಪ ಚೆನ್ನಾಗಿ ಮೂಡಿಸುತ್ತಾ ಹೋದರೆ ನಮ್ಮ ಯಾವುದೇ ಎಸ್ಸೆ ಆಗಲಿ, ಲೆಟರ್ ರೈಟಿಂಗ್ ಆಗಲಿ, ಯಾವುದು ಪ್ರತಿಯೊಂದರಲ್ಲಿ ನಮ್ಮ ಅದರಲ್ಲಿ ನಮ್ಮ ಸ್ವಂತಿಕೆಯೂ ಮೂಡಿ ಬರಬೇಕು. ನೆಕ್ಸ್ಟ್ ನೋಡಿ, ಪೊಲ್ಯೂಷನ್ ಆಫ್ ಏರ್, ವಾಟರ್ ಆ್ಯಂಡ್ ಲ್ಯಾಂಡ್ ಈಸ್ ಮೇಕಿಂಗ್ ಅರ್ತ್ ಇನ್ ಟು ಹೆಲ್. ಎಫೆಕ್ಟ್ಸ್ ಆಫ್ ಪೊಲ್ಯೂಷನ್ ಈಸ್ ಸೀನ್ ಇನ್ ಎವ್ರಿ ಒನ್ ಲೈಫ್ ಆ್ಯಂಡ್ ಇಟ್ ಈಸ್ ಡೇಂಜರಸ್ ಟು ಫ್ಯೂಚರ್ ಜನರೇಷನ್. ನೋಡಿ, ಪೊಲ್ಯೂಷನ್ ಅಂದರೆ ಮಾಲಿನ್ಯ ಆಫ್ ಯಾವುದರ ನೋಡಿ, ಗಾಳಿ, ವಾಟರ್, ವಾಟರ್ ಅಂದರೆ ಭೂಮಿ, ಆ್ಯಂಡ್ ಲ್ಯಾಂಡ್ ಭೂಮಿ, ಲ್ಯಾಂಡ್ ಅಂದರೆ ಭೂಮಿ, ಏರ್ ಅಂದರೆ ಗಾಳಿ. ಭೂಮಿ, ಗಾಳಿ, ಭೂಮಿ, ನೀರು ಮತ್ತು ಗಾಳಿ ಈಸ್ ಮೇಕಿಂಗ್, ನೋಡಿ, ಈಸ್ ಮೇಕಿಂಗ್ ಮಾಡುತ್ತಾ ಇದೆ. ಏನು ಮಾಡುತ್ತಾ ಇದೆ? ಅರ್ತ್ ಇನ್ ಟು ಹೆಲ್. ಅರ್ತ್ ಭೂಮಿಯನ್ನು ನರಕವಾಗಿ ಮಾಡುತ್ತಾ ಇದೆ. ಎಫೆಕ್ಟ್ಸ್ ಆಫ್ ಪೊಲ್ಯೂಷನ್ ಅಂದರೆ ಅದರ ಪ್ರಭಾವಗಳು, ಯಾವುದು ಮಾಲಿನ್ಯದ ಪ್ರಭಾವಗಳು, ಈಸ್ ಸೀನ್ ಇನ್ ಎವ್ರಿ ಒನ್ಸ್ ಲೈಫ್. ನಾವು ನೋಡಬಹುದು ಇನ್ ಎವ್ರಿ ಒನ್ಸ್ ಲೈಫ್ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಾವು ನೋಡಬಹುದು. ಆ್ಯಂಡ್ ಇಟ್ ಈಸ್ ಡೇಂಜರ್ಸ್ ಟು ಫ್ಯೂಚರ್ ಜನರೇಷನ್, ಮತ್ತು ಅದು ಮುಂದಿನ ಪೀಳಿಗೆಗೆ ತುಂಬ ಡೇಂಜರ್ ಆಗಿ ಮಾರಕವಾಗಿದೆ. ನೆಕ್ಸ್ಟ್ ನೋಡಿ, ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್ ವಿತ್ ಇಮಿಡಿಯೇಟ್ ಎಫೆಕ್ಟ್. ಅಂದರೆ ಆಕ್ಷನ್ ಅಂದರೆ ಕ್ರಮಗಳನ್ನು, ಹ್ಯಾಸ್ ಟು ಬಿ ಅಂದರೆ ತೆಗೆದುಕೊಳ್ಳಬೇಕು, ಟು ಬಿ ಟೇಕನ್, ಹ್ಯಾವ್ ಟು ಬಿ ನು ಬರೆಯಬಹುದು, ಹ್ಯಾಸ್ ಟು ಬಿ ವಿ ಹ್ಯಾವ್ ಟು ಕೂಡ ನಾವು ಬರೆಯಬಹುದು. ಆಕ್ಷನ್ಸ್ ಹ್ಯಾವ್ ಟು ಬಿ ಟೇಕನ್. ನೋಡಿ ಫ್ರೆಂಡ್ಸ್, ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್ ಅಂದರೆ ತೆಗೆದುಕೊಳ್ಳಬೇಕು. ಆಕ್ಷನ್ಸ್ ಹ್ಯಾವ್ ಟು ಬಿ ಟೇಕನ್. ನೋಡಿ, ಹ್ಯಾಸ್ ಮತ್ತು ಹ್ಯಾವ್ ನಡುವೆ ಎಷ್ಟು ಚಿಕ್ಕ ಚಿಕ್ಕ ಡಿಫ್ರೆನ್ಸ್ಗಳಿವೆ, ಇವನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗ್ತದೆ. ಹ್ಯಾವ್ ಟು ಬಿ ಟೇಕನ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂದರೆ ನಾವು ಪ್ರಭಾವಿ ಕ್ರಮಗಳನ್ನು ತತ್ಕ್ಷಣವಾಗಿ ಜರುಗಿಸಬೇಕು. ನೋಡಿ, ತತ್ಕ್ಷಣವಾಗಿ ನೀವು ಇದರಲ್ಲಿ ತಕ್ಷಣವಾಗಿ ಜರುಗಿಸಬೇಕು. ಆವಾಗ ನಮ್ಮ ಫ್ಯೂಚರ್ ಜನರೇಷನ್ ತುಂಬ ಸೇಫ್ ಆಗಿರುತ್ತದೆ, ನಾವು ಕೂಡ ಚೆನ್ನಾಗಿರುತ್ತದೆ ಎನ್ನುವ ಮಾತನ್ನು ಈಗ ಅದೇ ಹೇಳುತ್ತದೆ. ನಿಮಗೆ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ನೀವು ಇದನ್ನು ಟೆಕ್ನಿಕನ್ನು ನೀವು ಫಾಲೋ ಮಾಡಿ ನೀವು ಬಹಳಷ್ಟನ್ನು ಹಾಗೂ ಸಾಧಿಸಬಹುದು ಎಂದು ನನ್ನ ಅನಿಸಿಕೆ. ಥ್ಯಾಂಕ್ ಯು.